ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KCET ಇಯರಿಂಗ್ ಬಂದುಬಿಟ್ಟು ಪೋಸ್ಟ್ಪೋನ್ ಆಗಿದೆ, ಬಟ್ ಆದರೆ ಇಲ್ಲಿ ಮಾನ್ಯ ನ್ಯಾಯಾಲಯವು KA ಅದೇ ರೀತಿ ಗೌರ್ಮೆಂಟ್ವರೆಗೆ ಒಂದು ಇಂಪಾರ್ಟೆಂಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿ ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ನೋಡೋದ್ರೆ, ಇಂದು ಇಯರಿಂಗ್ ಇತ್ತು, ಇಂದು ಮಾನ್ಯ ನ್ಯಾಯಾಲಯ ಬಂದುಬಿಟ್ಟು ಸರ್ಕಾರಕ್ಕೆ ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಒಂದು ನೀವು ಒಂದು ಏನಾದರೂ ಒಂದು ಡಿಸೈಡ್ ಮಾಡಿ ಒಂದು ಸೊಲ್ಯೂಷನ್ನ ತನ್ನಿ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಇದನ್ನು ಒಪ್ಕೋಬೇಕು. ಯಾವುದೇ ರೀತಿ ಕಾಂಟ್ರವರ್ಸಿ ಆಗಬಾರ್ದು, ಆ ರೀತಿ ಒಂದು ಡಿಸಿಷನನ್ನು ತೊಗೊಬನ್ನಿ. ಈ ಡಿಸಿಷನ್ನು ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಬೇಕು, ಅಂಥ ಡಿಸಿಷನ್ ತೊಗೊಬನ್ನಿ, ಯಾವುದಾದ್ರು ಒಂದು ಡಿಸಿಷನ್ ತೊಗೊಬನ್ನಿ ಅಂತೇಳಿ ತಿಳಿಸಿದ್ದಾರೆ. ಇದೇ ರೀತಿ ಮ್ಯಾಟರ್ ಬಂದುಬಿಟ್ಟು ನೆಕ್ಸ್ಟ್ ಇಯರಿಗೆ ಬಂದುಬಿಟ್ಟು ಸೆಪ್ಟೆಂಬರ್ 22ಕ್ಕೆ ಮುಂದೂಡಲಾಗಿದೆ. ನೆಕ್ಸ್ಟ್ ಇಯರಿಗೆ ಬಂದುಬಿಟ್ಟು ಸೆಪ್ಟೆಂಬರ್ 22ಕ್ಕೆ ಇರುತ್ತೆ. ಇದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತಂತೆ. ಗೌರ್ಮೆಂಟ್ದು ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಗೌರ್ಮೆಂಟ್ ಶುಡ್ ಕಂಪ್ಲೀಟ್ಲಿ ಒಂದು ಸೊಲ್ಯೂಷನ್ ತೊಗೊಂಡು ಬರಬೇಕಾಗುತ್ತೆ. ನಂತರ ನಾವು 22ನೇ ತಾರೀಕು ಒಂದು ಡಿಸಿಷನ್ ತಗೋತೀವಿ. ನಾವು ಒಟ್ಟಾರೆ ಸರ್ಕಾರಕ್ಕೆ ಒಂದು ಇದು ಚಾಯ್ಸನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಡಿಸಿಷನ್ ತೊಗೊಂಬನ್ನಿ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೇ ಆಗಬೇಕು, ಯಾವುದೇ ರೀತಿ ಕಾಂಟ್ರವರ್ಸಿ ಇರಬಾರ್ದು ಅಂತ ಡಿಸಿಷನ್ ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ನಂತರ KA ಸೊಲ್ಯೂಷನ್ ಟು KCET 22 ರಿಪೀಟ್ ಸೆಷು ಹೈಕೋರ್ಟ್ ಬಂದುಬಿಟ್ಟು ಒಂದು ಜಡ್ಮೆಂಟ್ನ ಕೊಡುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಸರ್ಕಾರದವರು ಏನು ಸೊಲ್ಯೂಷನ್ ಕೊಡ್ತಾರೆ ಅದನ್ನು ನೋಡಿ ಅದು ಕಾಂಟ್ರವರ್ಸಿ ಇಲ್ವಾ ಅಂತ ಡಿಸೈಡ್ ಮಾಡಿ ನಂತರ ಒಂದು ಸೊಲ್ಯೂಷನ್ನ ನಾವು ಕೊಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಇದರಿಂದ ನಮಗೆ ಗೊತ್ತಾಗೋದೇನೆಂದರೆ, ಮತ್ತೆ ಈ ವೀಕ್ ಯಾವುದೇ ರೀತಿ ನಿಮಗೆ ಆಪ್ಷನ್ ಅಂತ ನಡೆಯೋದಿಲ್ಲ, ಇನ್ನೂ ಕೂಡ ಒಂದು ವೀಕ್ ಕಾಯಬೇಕಾಗುತ್ತೆ. ಒಟ್ಟಾರೆ ಸರ್ಕಾರ ಸೊಲ್ಯೂಷನ್ ತೊಗೊಂಡೋಗಿ ಕೊಟ್ಟು ಅದನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡಿ ನಂತರ ಒಂದು ಜಡ್ಮೆಂಟ್ ತರಬೇಕಾಗುತ್ತೆ. ಇನ್ ಕೇಸ್ ಸರ್ಕಾರ ಯಾವುದೇ ರೀತಿ ಸೊಲ್ಯೂಷನ್ ತರಲಿಲ್ಲ ಅಂದರೆ ಆಲ್ಟರ್ನೇಟಿವ್ ಡಿಸಿಷನ್ನ ಮಾನ್ಯ ನ್ಯಾಯಾಲಯವು ತಂದುಕೊಡ್ಬೇಕಾಗುತ್ತೆ. ಅಡ್ವೊಕೇಟು ಏನು ಹೇಳಿದ್ದಾರೆ ಅಂದರೆ, ಹೈಕೋರ್ಟು ಮುಂಚೆ ನೀಡಿದ ಹೇಳಿಕೆ ಅದು ಸರಿಯಿಲ್ಲ, ಈ ರೀತಿ 175,000 ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ಸರ್ಕಾರಿ ಪರ ಲಾಯರ್ ಅವರು ತಿಳಿಸಿದ್ದಾರೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದೆ.